ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಹಾಗೂ ನನ್ನ ಎಲ್ಲ ಯುವ ರೈತ ಮಿತ್ರರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಒಂದು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ರೆಡ್ ಕಲರ್ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಒತ್ತಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ಮೊಬೈಲಿಗೆ ಒಂದು ತಪ್ತಾ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಕೇಂದ್ರ ಸರ್ಕಾರದಿಂದ ಬಂದಿದೆಯಾ ಅಥವಾ ರಾಜ್ಯ ಸರ್ಕಾರದಿಂದ ಬಂದಿದೆಯಾ ಅಂತ ಈ ಒಂದು ವಿಡಿಯೋದ ಮೂಲಕ ಹಾಕೊಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಫ್ರೆಂಡ್ಸ್, ಅದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲ್ನಲ್ಲಿ ಕ್ರೋಮ್ನ ಯೂಸ್ ಮಾಡಬೇಕಾಗುತ್ತೆ. ಗೂಗಲ್ ಕ್ರೋಮ್ನ ಯೂಸ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ತಿಳ್ಕೊಬೋದು. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ PM ಕಿಸಾನ್ ಅಂತ ಸರ್ಚ್ ಮಾಡಿದ ತಕ್ಷಣ ಗೂಗಲ್ ಕ್ರೋಮ್ನಲ್ಲಿ ಇವತ್ತು ಫಸ್ಟ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. PM ಕಿಸಾನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಬೆನಿಫಿಷರಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಮೂರು ರೀತಿಯಾಗಿ ಸರ್ಚ್ ಮಾಡ್ಬೋದು, ಆಧಾರ್ ನಂಬರ್ನಿಂದ ಮತ್ತು ಅಕೌಂಟ್ ನಂಬರಿಂದ ಮತ್ತು ಮೊಬೈಲ್ ನಂಬರಿಂದ. ಮೂರು ರೀತಿಯಾಗಿ ಸರ್ಚ್ ಮಾಡು. ನಾನು ಇವಾಗ ನಮ್ಮೊಂದು ಮೊಬೈಲ್ ನಂಬರಿಂದ ಸರ್ಚ್ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ನಂಬರ್ನ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಎಲ್ಲ ಅಕೌಂಟ್ನ ಇನ್ಫಾರ್ಮೇಷನ್ ಇಲ್ಲಿ ಬರ್ತಾ ಹೋಗುತ್ತೆ. ನೇಮು, ಫಾದರ್ ನೇಮು ಮತ್ತು ಅಕೌಂಟ್ ನಂಬರು, ಮೊಬೈಲ್ ನಂಬರು, ಯಾವ ಡಿಸ್ಟಿಕು ಎಲ್ಲ ಬರ್ತಾ ಹೋಗುತ್ತೆ. ನೀವು ಒಂದು ಯಾವಾಗ PM ಕಿಸಾನ್ ಸಮ್ಮಾನ್ ನಿಧಿ ಅಪ್ಲೈ ಮಾಡಿದರೋ ಅಲ್ಲಿಂದ ಎಷ್ಟನೇ ಇನ್ಸ್ಟಾಲ್ಮೆಂಟ್ ಬಂದಿದೆ ಅಂತ ಎಲ್ಲ ತಿಳಿಸ್ತಾ ಇರುತ್ತೆ. ಈ ರೀತಿಯಾಗಿ ಮಾಹಿತಿ ತಿಳ್ಕೊಬೋದು ಎಲ್ಲಿಂದ ಬಂದಿದೆ ಅಂತ. ಮತ್ತು ಇನ್ನು ರಾಜ್ಯ ಸರ್ಕಾರದಿಂದ ಬಂದಿದೆ ಯಾವ ರೀತಿ ತಿಳ್ಕೊಬೇಕಾದ್ರೆ ಈ ಒಂದು ಅಲ್ಲೇ ಅದೇ ಸೇಮ್ ಗೂಗಲ್ ಕ್ರೋಮ್ನಲ್ಲಿ fruits.karnataka.gov.in ಸರ್ಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ fruits.karnataka.gov.in ಸರ್ಚ್ ಮಾಡಿದ ತಕ್ಷಣ ಫಸ್ಟ್ನೇ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣಿಸಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿ ಕಾಣಿಸ್ತಾ ಇದ್ದಾರೆ ನೋಡಿ. ಆಂಡ್ರಾಯ್ಡ್ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಸರ್ಚ್ ಮೇಲ್ಗಡೆ ಸರ್ಚ್ ಅಂತ ಕಾಣಿಸ್ತಿದೆ ನೋಡಿ. ಆ ಒಂದು ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅವ್ನು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದರೆ ಆಧಾರ್ ನಂಬರ್ನ ಹಾಕಿ ಆಧಾರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟ ತಕ್ಷಣ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಓಪನ್ ಆಗುತ್ತೆ. ಇದನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪೆನ್ನಿಂದ ಬೇರೆ ಕಡೆ ಬರೆದಿಟ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಈ ಒಂದು ರಿಪೋರ್ಟ್ಸ್ ಅಂತ ಕಾಣಿಸ್ತದೆ ನೋಡಿ. ಈ ಒಂದು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬೆನಿಫಿಷರಿ ಡೀಟೇಲ್ಸ್ ಅಂತ ಕಾಣಿಸ್ತಿದೆ ನೋಡಿ. ಇಲ್ಲಿ ಸೈಡಲ್ಲಿ ರಿಪೋರ್ಟ್ಸ್ ಅಂತ ಕಾಣುತ್ತೆ, ಪೂರ್ತಿಯಾಗಿ ಬರ್ತಾಯಿಲ್ಲ ವೆಬ್ಸೈಟು. ಸೊ ಸೈಡಲ್ಲಿ ಕಾಣಿಸ್ತದೆ ಆ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೆನಿಫಿಷರಿ ಡೀಟೇಲ್ಸ್ ಫಾರ್ ಅಪ್ರೂವಲ್ ಅಂತ ಅದರ ಕೆಳಗೆ ಕಾಣಿಸುತ್ತೆ. ಬೆನಿಫಿಷರಿ ಡೀಟೇಲ್ಸ್ ಅಂತ ಕಾಣಿಸ್ತಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಏನು ಬರ್ಕೊಂಡಿರ್ತಾರೋ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಸರ್ಚ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಒಂದು ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ 2000 ರೂಪಾಯಿ ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.